ಪ್ರಭಾ, ಬ್ರದರ್ಸ್ ಮ್ಯಾರೇಜ್ ಆದಮೇಲೆ ತವರು ಮನೆ ದೂರ ಅನಿಸುತ್ತೆ, ತುಂಬ ನೋವಾಗುತ್ತೆ. ಪ್ಲೀಸ್ ಇದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಏನು ಮಾತಾಡಿ. ಹೆಣ್ಣಿಗೆ ಅದೊಂದು ಮೂಲಭೂತವಾದ ಕರ್ತವ್ಯ ಅದು. ಹಾಗನ್ ಮಾತ್ರಕ್ಕೆ ತವರು ಮನೆಯಿಂದ ದೂರ ಆದ ಮಾತ್ರಕ್ಕೆ ಅವರಿಂದ ನೀವು ಮಾನಸಿಕವಾಗಿ ದೂರ ಆದ್ರಿಂದ ಅಲ್ಲ, ದೈಹಿಕವಾಗಿ. ಹೆಣ್ಣು ಒಂದು ಮನೇಲಿ ಉಡ್ತಾಳೆ, ಇನ್ನೊಂದು ಮನೆಗೆ ಹೋಗಿ ಜೀವನ ನಡೆಸ್ತಾಳೆ, ಅದು ಮೊದಲಿಂದಲೂ ನಡ್ಕೊಂಡು ಬಂದಿರೋದು. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಆದರೆ ಈ ಹೆಣ್ಣಿನ ಜೀವನ ಯಾಕೆ ಹೇಗೆ ಅಂತ ನಾನು ತುಂಬ ಸರಿ ಅಂದ್ಕೊಳ್ತೀನಿ. ಅದೀಗ ಒಬ್ಬ ಹುಡುಗ ಇನ್ನೊಂದು ಮನೆಗೆ ಹೋಗಲ್ಲ, ಅವನು ಮದುವೆ ಆಗಿ ಅವರ ಅಪ್ಪ ಅಮ್ಮನ ಜೊತೆ ಇರ್ತಾನೆ. ಆದರೆ ಹೆಣ್ಣು ಹುಟ್ಟಿದ ಮನೆ, ಒಂದಷ್ಟು ವರ್ಷ ಆದ್ಮೇಲೆ ಮದುವೆ ಆಗಿ ಇನ್ನೊಂದು ಮನೆ. ಆ್ಯಂಡ್ ಇಲ್ಲಿ ಇವತ್ತು ಯಾಕೆ ಅಂತಹದ್ದೊಂದು ಪ್ರಶ್ನೆ ತುಂಬ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅಂದರೆ, ಬೇರೆ ಮನೆಯಿಂದ ಬಂದಂತಹ ಹೆಣ್ಣುಗಳನ್ನು ಹೇಗೆ ನೋಡಿಕೊಳ್ಬೇಕು, ಅವ್ರ ಭಾವನೆ ಏನು, ಅವ್ರಿಗೂ ಅಪ್ಪ ಅಮ್ಮ ಅಂದರೆ ಇಷ್ಟ, ಅವ್ರ ಭಾವನೆಗೂ ಬೆಲೆ ಕೊಡಬೇಕು, ಇದ್ರ ಬಗ್ಗೆ ಆ ಪುರುಷರೆಲ್ಲರೂ ಅಥವಾ ಮದುವೆಯಾದ ಆ ಗಂಡಸರೆಲ್ಲರೂ ಯೋಚನೆ ಮಾಡಿಬಿಟ್ರೆ ಹೆಣ್ಣಿನ ಜೀವನ ತುಂಬ ಚೆನ್ನಾಗಿರುತ್ತೆ. ಹೆಣ್ಣು ಇಷ್ಟೇ ಕೇಳೋದು, ನನಗೆ ಗೊತ್ತಿರೋ ಹಾಗೆ ಆಕೆ ಭಾವನೆಗೆ ಬೆಲೆ ಕೊಡಬೇಕಷ್ಟೆ. ಅವಳೇನು ಒಡವೆ ಕೇಳೋರು, ಹೌದು ಅದು ಬೇಡ, ಅದು ಬೇರೆ ಪಂಗಡ ಬಿಡಿ, ಒಡವೆ ಕೇಳೋದು ಸೀರೆ ಕೇಳೋದು ತಪ್ಪಲ್ಲ. ಬಟ್ ಮೂಲಭೂತವಾಗಿ ನನಗನ್ಸೋದು ಆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಂಥ ಆ ಹೆಣ್ಣು ಮೊದಲಿಗೆ ಕೇಳೋದು ತಂದೆ ತಾಯಿ ಪ್ರೀತಿಯನ್ನು ನಿಮ್ಮಲ್ಲಿ ಹುಡುಕ್ತಾರೆ, ಯಾಕಂದರೆ ಅವರು ಅಲ್ಲಿಂದ ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಪುರುಷ ಅನ್ಸ್ಕೊಳ್ಳೋದು, ನಿಜವಾಗ್ಲೂ ಗಂಡ ಅಂತ ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ, ನೀನೇನು ದುಡಿದ್ಬಿಟ್ಟು ತಂದೆ ಹಾಕಿದಾಗಲ್ಲ, ಆ ಬಂದಿರುವ ಹೆಣ್ಣಿಗೆ ನೀನು ಗೌರವ ಕೊಡಬೇಕು, ಆಕೆಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ತಂದೆ ತಾಯಿಯನ್ನ ಬಿಟ್ಟು ಬಂದಿರುವ ಆ ಹೆಣ್ಣಿನ ಬದುಕಿಗೆ ನೀನು ತಂದೆ ತಾಯಿ ಆಗಬೇಕು. ಆಗ ಆ ಪ್ರೀತಿ ನೋಡಿ ಎಷ್ಟು ಮಧುರವಾಗಿರುತ್ತೆ. ಆಕೆ ಯಾವತ್ತೂ ತವರ ಮನೆ ನೆನಪೇ ಆಗಬಾರ್ದು, ಅಂತಹದ್ದೊಂದು ಪ್ರೀತಿ ಕೊಡಬೇಕು. ನಾನು ಇದ್ರ ಬಗ್ಗೆ ತುಂಬ ಕೇಳಿದ್ದೀನಿ, ದೊಡ್ಡ ದೊಡ್ಡವರೆಲ್ಲರೂ ಮಾತಾಡೋದು. ಹಾಗಾಗಿ ನನಗೊಂದು ಯೋಜನೆ ಇದೆ, ಸಹಜವಾಗಿ ನಾನು ಓದಿದ್ದೀನಿ, ವಯಸ್ಸು ಚಿಕ್ಕದೇ ಇರ್ಬೋದು, ಬಟ್ ಅದ್ರ ಬಗ್ಗೆ ಅಟ್ಲೀಸ್ಟ್ ತಿಳ್ಕೊಂಡಿದ್ದೀನಿ. ಸೊ ಇನ್ಫ್ಯಾಕ್ಟ್ ನಾನು ಹೇಳೋದು, ಈಗ ಒಂದು ಮನೆಯನ್ನು ಬಿಟ್ಟು ಬಂದಂತಹ ಒಂದು ಹೆಣ್ಣು ನಿಮ್ಮಲ್ಲಿ ಬಯಸೋದಷ್ಟೇ, ಅಲ್ಲಿ ತಂದೆ ತಾಯಿ ಮನೆಯಲ್ಲಿ ಹೇಗಿದ್ರು ಅಥವಾ ಅಲ್ಲೊಂದು ತಂದೆ ತಾಯಿ ಪ್ರೀತಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರಲ್ವ, ನೀವು ಆ ಪ್ರೀತಿಯನ್ನು ಕೊಡಿ. ಸಿಂಪಲ್, ಅವ್ರ ಒಡವೆ ವಸ್ತ್ರ ಅದೆಲ್ಲ ಸೆಕೆಂಡ್ರಿ, ಬಟ್ ಸ್ಟಿಲ್ ಅವ್ರ ಭಾವನೆಗೆ ನೀವು ಬೆಲೆ ಕೊಟ್ಟಾಗ ಆಕೆಯ ಬದುಕಲ್ಲಿ ನೀನು ಹೀರೋ. ಅದಕ್ಕೆ ಅವರು ಸದ್ಗುರುಗಳು ಹೇಳ್ತಾ ಇದ್ರು, ನೀನು ಮನೆಗೆ ತರಕಾರಿ ತಂದಾದ ತಕ್ಷಣ ನೀನು ಗಂಡ ಅಂತ ಅನ್ಸ್ಕೊಳ್ಳಲ್ಲ, ಆಕೆ ಭಾವನೆಗೆ ಬೆಲೆ ಕೊಡ್ತೀಯಲ್ಲ ಆಗ ಗಂಡ ಅನ್ಸ್ಕೊಳ್ಳೋದು. ಇನ್ಫ್ಯಾಕ್ಟ್ ಹೌದಲ್ವಾ, ಎಷ್ಟೋ ಸಾರಿ ಹಾಗನ್ಸುತ್ತೆ. ಬಹುಶಃ ಇವ್ರು ಕೇಳಿದ ಪ್ರಶ್ನೆ, ಸರ್ ತವ್ರ ಮನೆಗೆ ಹೋಗೋದು ಹೋಗದಿರೋದು ಅದು ನಿಮ್ಮ ಆಯ್ಕೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಸ್ಟಿಲ್ ಎಲ್ಲ ಹೆಣ್ಮಕ್ಳು ಬಯಸೋದು ಭಾವನೆಗೆ ಬೆಲೆ ಕೊಡ್ಬೇಕು. ಸಿಂಪಲ್, ಒಂದು ಹಂತಕ್ಕೆ ನಿಮ್ಮನ್ನ ಅವರು ಒಡವೆ ಕೇಳ್ಬೋದು, ಸೀರೆ ಕೇಳ್ಬೋದು, ಏನು ಅದು ನಿಮ್ಮ ವೈಯಕ್ತಿಕ ವಿಚಾರ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಎಲ್ಲಿ ಪರಸ್ಪರ ಭಾವನೆಗೆ ಬೆಲೆ ಇರುತ್ತೆ, ಒಬ್ಬರನ್ನ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಗಳು ಒಂದು ಮನೆಯಲ್ಲಿ ಇರ್ತವೆ, ಆ ಮನೆ ತುಂಬ ನೆಮ್ಮದಿಯಾಗಿರುತ್ತೆ. ಇವನ್ ಕಂಡ್ರೆ ಅವಳಿಗಾಗಲ್ಲ, ಆಕೆ ಕಂಡ್ರೆ ಇವನಿಗಾಗಲ್ಲ, ಏನೋ ಚಿಕ್ಕ ತಪ್ಪನ್ನೇ ದೊಡ್ಡದು ಮಾಡಿ ಇದು ರಾಧ ಅಂತ ಮಾಡೋದು, ಇಂತಹ ಮನಸ್ಥಿತಿಗಳಿದ್ದಾಗ ನೀವು ನಂಬಿ ಅಲ್ಲೊಂದು ಸ್ವರ್ಗ ಸಂಸಾರ ಸಾಧ್ಯನೇ ಇಲ್ಲ. ಓಕೆ, ಎನಿವೇ,